ಪಿಎಂ ಸೆಕ್ಯೂರಿಟಿ ಲ್ಯಾಬ್ಸ್ 11 ತಿಂಗಳ ಹಿಂದೆ ಮೋದಿ ದಾಳಿಗೆ ಸ್ಕೆಚ್. ಶಾಕಿಂಗ್ ಸತ್ಯ ಈಗ ಬಯಲು. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ 5 ರಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವ ಸಲುವಾಗಿ ಪಂಜಾಬ್ನಲ್ಲಿರುವ ಫಿರೋಜ್ಪುರಕ್ಕೆ ತೆರಳುತ್ತಿದ್ದರು. ಆ ಸಮಯದಲ್ಲಿ ಫ್ಲೈಓವರ್ ಮೇಲೆ ಮೋದಿ ಅವರು ತೆರಳುವಾಗ ಸುಮಾರು 20 ನಿಮಿಷಗಳ ಕಾಲ ಫ್ಲೈಓವರ್ ಮೇಲೆಯೇ ಇರುವ ಹಾಗಾಯಿತು. ಆ ಸಮಯದಲ್ಲಿ ಪ್ರತಿಭಟನಾಕಾರರ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದರು ಪಿಎಂ. ಈ ರೀತಿಯಾದದ್ದು ಏಕೆ ಎಂದು ಎಲ್ಲರೂ ಯೋಚನೆ ಮಾಡುತ್ತಿದ್ದರು. ಆದರೆ ಇದಕ್ಕೆಲ್ಲ ಕಾರಣ ಏನು ಎನ್ನುವುದು ಈಗ ಒಂದೊಂದಾಗಿ ಹೊರಬರುತ್ತಿದೆ. ಪ್ರಧಾನಿಯವರ ಮೇಲೆ ಅದೇ ಫ್ಲೈಓವರ್ ಮೇಲೆ ದಾಳಿ ಮಾಡಬೇಕು ಎಂದು ಈ ಮೊದಲೇ ಮಾಡಿಕೊಂಡಿದ್ದ ಪ್ಲಾನ್ ಇದಾಗಿದೆ. 11 ತಿಂಗಳ ಹಿಂದೆಯೇ ಈ ಪ್ಲಾನ್ ಮಾಡಲಾಗಿತ್ತು ಎಂದು ಮಾಹಿತಿ ಸಿಕ್ಕಿದೆ. ಈ ದಾಳಿ ಯಾವ ರೀತಿ ಆಗಬೇಕೆಂದು ಸ್ಕೆಚ್ ಹಾಕಿದ್ದ ವಿಡಿಯೋ ಈಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗುತ್ತಿದೆ. ಹಾಗಿದ್ದಲ್ಲಿ ನರೇಂದ್ರ ಮೋದಿಯವರ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡಿದವರು ಯಾರು? ಈ ಪ್ಲಾನ್ ಏನು? ಈ ಎಲ್ಲ ವಿಚಾರಗಳು ಈಗ ಒಂದೊಂದಾಗಿ ಹೊರಬರುತ್ತಿದೆ. ಎಲ್ಲದರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸುತ್ತೇವೆ ನೋಡಿ. ದಿನಗಳು ಕಳೆದಂತೆ ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಭದ್ರತೆಯ ಲೋಪವಾದ ಆ ಘಟನೆಗೆ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗುತ್ತಲೇ ಇದೆ. ಶುಕ್ರವಾರದಂದು ನೋಡಲು ಸಿಕ್ಕಿದ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ ಮತ್ತು ಪ್ರತಿಭಟನಾಕಾರರ ನಡುವೆ ಇದ್ದ ಅಂತರ ಕೇವಲ 100 ಮೀಟರ್ಗಳಷ್ಟು. ಇದನ್ನು ನೋಡಿಯೇ ದೇಶದ ಜನರಿಗೆ ಬಹಳ ಆಶ್ಚರ್ಯವಾಗಿತ್ತು. 100 ಮೀಟರ್ ಅಂತರದಲ್ಲಿ ಪ್ರತಿಭಟನಾಕಾರರು, 10 ಕಿಲೋಮೀಟರ್ ಅಂತರದಲ್ಲಿ ಉಗ್ರರೇ ತುಂಬಿರುವ ಪಾಕಿಸ್ತಾನ. ನರೇಂದ್ರ ಮೋದಿಯವರು ಎಂತಹ ಅಪಾಯದಿಂದ ಪಾರಾಗಿ ಬಂದಿದ್ದಾರೆ ಎಂದು ತಿಳಿದರೆ ಎಂಥವರಿಗೂ ಒಂದು ಕ್ಷಣ ಭಯವಾಗುತ್ತದೆ. ಅಂದು ಈ ಘಟನೆ ನಡೆದ ಕೂಡಲೇ ಈ ರೀತಿ ನಡೆದದ್ದು ಅಚಾನಕ್ ಆಗಿ, ಇದರ ಹಿಂದೆ ಯಾವುದೇ ದುರುದ್ದೇಶವಿಲ್ಲ ಎಂದು ಪಂಜಾಬ್ ಸರ್ಕಾರ ಹೇಳಿಕೆ ನೀಡಿತು. ಆದರೆ ರಾಷ್ಟ್ರಮಟ್ಟದ ಬಿಜೆಪಿ ನಾಯಕರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಎನ್ನುವುದನ್ನು ಪರಿಗಣಿಸದೆ ಪಂಜಾಬ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿಯವರನ್ನು ಅವಮಾನ ಮಾಡಿ ಕಳುಹಿಸಿದ್ದಾರೆ ಎಂದು ಆರೋಪ ಮಾಡಲು ಶುರು ಮಾಡಿದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದವರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನೇ ನೀಡುತ್ತಿದ್ದಾರೆ. ನಾಯಕರ ಹೇಳಿಕೆ ಹೀಗಿರುವಾಗ ಈ ಪ್ರಕರಣದ ತೀವ್ರತೆ ಹೆಚ್ಚಾಗುತ್ತಿದೆ. ಯಾರು ಏನೇ ಹೇಳಿದರೂ ಪಂಜಾಬ್ ಸರ್ಕಾರ ಮಾತ್ರ ಇದರಲ್ಲಿ ತಮ್ಮದು ಯಾವ ತಪ್ಪು ಇಲ್ಲ, ಇದು ಅಕಸ್ಮಾತ್ ಆಗಿ ನಡೆದಿರುವ ಘಟನೆ, ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ, ಇದು ಮೊದಲೇ ಪ್ಲಾನ್ ಮಾಡಿ ನಡೆದಿರುವ ಘಟನೆ ಅಲ್ಲ, ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಕಾರಣ ಎಂದು ಹೇಳಿಬಿಟ್ಟಿದೆ. ಪಂಜಾಬ್ ಏನೋ ಈ ರೀತಿ ಹೇಳಿದ್ದಾಗಿದೆ. ಆದರೆ ಈಗ ಯೂಟ್ಯೂಬ್ನಲ್ಲಿ ಇದೇ ಘಟನೆಗೆ ಸಂಬಂಧಿಸಿದಂತೆ ಇರುವ ಒಂದು ವಿಡಿಯೋ ಅಪ್ಲೋಡ್ ಆಗಿದ್ದು ಇದು ಬಹಳ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಏನಿದೆ ಎಂದು ನೀವು ಒಮ್ಮೆ ನೋಡಿ. ಈ ವಿಡಿಯೋ ನೋಡಿದರೆ ಭಾರತೀಯರಾದ ನಮಗೆ ಎಷ್ಟು ಕೋಪ ಬರುತ್ತದೆ. ಒಂದು ದೇಶಕ್ಕೆ ಮುಖ್ಯವಾದ ಪ್ರಧಾನಮಂತ್ರಿಗಳ ಮೇಲೆ ಯಾರೋ ಕಿಡಿಗೇಡಿಗಳು ಈ ರೀತಿ ಅಟ್ಯಾಕ್ ಮಾಡುವ ಪ್ಲಾನ್ ಮಾಡಿರುವ ಈ ವಿಡಿಯೋ ನೋಡಿದರೆ ಪ್ರಧಾನಿಗಳ ಮೇಲೆ ಅಟ್ಯಾಕ್ ಮಾಡಲು ಏನೆಲ್ಲ ಸಂಚು ಮಾಡಿದ್ದಾರೆ, ಪ್ರಧಾನಿಗಳ ಮೇಲೆ ಅವರಿಗೆ ಎಷ್ಟು ದ್ವೇಷ ಇರಬಹುದು ಎನ್ನುವುದು ಗೊತ್ತಾಗುತ್ತದೆ. ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುವುದು ಸುಮಾರು 11 ತಿಂಗಳ ಹಿಂದೆ. ಆ ಸಮಯದಲ್ಲಿ ಮೋದಿಯವರ ಸರ್ಕಾರ ಕೃಷಿ ಕಾಯ್ದೆ ಜಾರಿಗೆ ತರುವ ಪ್ರಯತ್ನದಲ್ಲಿತ್ತು. ಆಗ ಈ ಕಾರಣದಿಂದ ಪಂಜಾಬ್ನಲ್ಲಿ ಕಿಡಿ ಹತ್ತಿತ್ತು. ಅದೇ ಸಮಯದಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದ್ದು ಇದೀಗ ಈ ವಿಡಿಯೋದಲ್ಲಿರುವ ರೀತಿಯಲ್ಲಿಯೇ ಘಟನೆ ನಡೆದಿದೆ. ಈ ವಿಡಿಯೋದಲ್ಲಿರುವ ಪ್ರಕಾರ ಒಂದು ಸೇತುವೆ ಮೇಲೆ ಒಂದಷ್ಟು ಜನ ಪ್ರತಿಭಟನಾಕಾರರು ಇರುತ್ತಾರೆ. ಅಲ್ಲಿಗೆ ನರೇಂದ್ರ ಮೋದಿಯವರ ಕಾರ್ ಬರುತ್ತದೆ. ಮೋದಿಯವರು ಅಲ್ಲಿದ್ದ ಹೋರಾಟಗಾರರಿಗೆ ಸಮಾಧಾನದ ಮಾತುಗಳನ್ನು ಹೇಳಲು ಕೆಳಗೆ ಇಳಿಯುತ್ತಾರೆ. ಆದರೆ ಅಲ್ಲಿದ್ದ ಪ್ರತಿಭಟನಾಕಾರರು ಮೋದಿಯವರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಾರೆ. ಮೋದಿಯವರ ಭದ್ರತಾ ಸಿಬ್ಬಂದಿಗಳು ಅಲ್ಲಿಂದ ಓಡಿ ಹೋಗುತ್ತಾರೆ. ಮೋದಿಯವರು ಸಹ ಪ್ರಾಣ ಉಳಿಸಿಕೊಳ್ಳಲು ಓಡಲು ಶುರು ಮಾಡುತ್ತಾರೆ. ಈ ವಿಡಿಯೋ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಅಟ್ಯಾಕ್ ಮಾಡಲು ಈ ಮೊದಲೇ ಸ್ಕೆಚ್ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿತ್ತಾ ಎಂದು ಅನುಮಾನ ಹುಟ್ಟುತ್ತದೆ. ಹಾಗಿದ್ರೆ ಪ್ರತಿಭಟನಾಕಾರರು ಇದೇ ರೀತಿ ಮೋದಿಯವರ ಮೇಲೆ ಅಟ್ಯಾಕ್ ಮಾಡಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ರ? ಈ ಪ್ಲಾನ್ ಹಿಂದೆ ಖಲಿಸ್ತಾನಿಗಳ ಕೈವಾಡ ಇತ್ತ? ಇದೆಲ್ಲದಕ್ಕೂ ಉತ್ತರ ಕೊಡುತ್ತೇವೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರು ಸಾಮಾನ್ಯ ವ್ಯಕ್ತಿಯಲ್ಲ. ಇವರಿಗೆ ಇರುವಷ್ಟು ಸುರಕ್ಷತಾ ಪಡೆ, ಪ್ರೊಟೆಕ್ಷನ್ ಇನ್ಯಾರಿಗೂ ಇಲ್ಲ. ಯಾಕೆಂದರೆ ಮೋದಿಯವರ ಹೆಸರು ಎಲ್ಲ ನಾಯಕರ ಬಾಯಲ್ಲಿ ಮಾತ್ರ ಕೇಳಿಬರುವುದಿಲ್ಲ, ಉಗ್ರರ ಲಿಸ್ಟ್ನಲ್ಲಿ ಸಹ ಮೋದಿಯವರಿದ್ದಾರೆ. ಇಂತಹ ನಾಯಕರ ನಾಯಕ ಮೋದಿಯವರಿಗಾಗಿ ಇರುವ ಇಡೀ ಭದ್ರತಾ ಪಡೆ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ಆಗಿರುವ ಹುಸೈನಿವಾಲಾದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಫ್ಲೈಓವರ್ ಮೇಲೆ ನಿಲ್ಲುವ ಹಾಗೆ ಆಗುತ್ತದೆ. ಇದಕ್ಕೆ ಕಾರಣ ಪಂಜಾಬ್ ರಾಜ್ಯದ ಪೊಲೀಸರು ಮತ್ತು ಪಂಜಾಬ್ ಸರ್ಕಾರದ ಮೂರ್ಖತನ ಎಂದು ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನೆಂದರೆ, ಯಾವುದೇ ರಾಜ್ಯಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ರಾಜ್ಯದ ಸಿಎಂ, ಚೀಫ್ ಸೆಕ್ರೆಟರಿ ಮತ್ತು ಡಿಜಿಪಿ ಮೂವರು ಸಹ ಪ್ರಧಾನಿಯವರನ್ನು ಸ್ವಾಗತಿಸಲು ಬರುತ್ತಾರೆ. ಆದರೆ ಮೋದಿಯವರು ಪಂಜಾಬ್ಗೆ ಬಂದಾಗ ಈ ಒಬ್ಬರು ಸಹ ಇರಲಿಲ್ಲ. ಹಾಗಿದ್ದಲ್ಲಿ ಈ ರೀತಿ ಆಗುತ್ತದೆ ಎಂದು ಅವರಿಗೆಲ್ಲ ಮೊದಲೇ ಗೊತ್ತಿತ್ತ ಎನ್ನುವ ಅನುಮಾನ ಸಹ ಮೂಡಿಬರುತ್ತಿದೆ.
ಮತ್ತೊಂದು ಮುಖ್ಯವಾದ ವಿಚಾರ ಏನೆಂದರೆ ಮೋದಿಯವರು ಪಂಜಾಬ್ಗೆ ಬರುತ್ತಾರೆ ಎನ್ನುವ ವಿಚಾರ ಒಂದು ವಾರಕ್ಕಿಂತ ಮೊದಲೇ ಪಂಜಾಬ್ ಸರ್ಕಾರಕ್ಕೆ ಗೊತ್ತಿತ್ತು. ಸರ್ಕಾರಕ್ಕೆ ಮಾತ್ರವಲ್ಲದೆ ಜನರಿಗೂ ಗೊತ್ತಾಗಿತ್ತು. ಮೋದಿಯವರು ಬಂದಾಗ ಎಲ್ಲವೂ ಹೇಗಿರಬೇಕು ಎನ್ನುವ ಸರ್ಕಾರದ ತಯಾರಿಗಳ ಜೊತೆಗೆ ಮೋದಿಯವರು ಬಂದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಂದು ಒಂದಷ್ಟು ಗುಂಪುಗಳು ತಯಾರಿ ಮಾಡಿಕೊಂಡಿದ್ದವು. ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಂದು ಪ್ಲಾನ್ ಮಾಡಿದ ಗುಂಪುಗಳಿಗೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರದ ಸಪೋರ್ಟ್ ಇತ್ತು ಎಂದು ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ಪ್ರಧಾನಿಯವರ ಕಾರ್ ನಿಂತಿದ್ದ ಜಾಗದಲ್ಲೇ ಕಳೆದ ವರ್ಷ ಭಾರತ ಪಾಕಿಸ್ತಾನದ ಕೆಲವು ಡ್ರೋನ್ಗಳನ್ನು ಹೊಡೆದುರುಳಿಸಿತ್ತು. ಇಂತಹ ಅಪಾಯಕಾರಿಯಾದ ಮತ್ತು ಸೂಕ್ಷ್ಮವಾದ ಸ್ಥಳದಲ್ಲಿ ಪ್ರಧಾನಿ ಮೋದಿಯವರು ಇರುವ ಹಾಗೆಯೇ ಆ ಘಟನೆ ಇಡೀ ದೇಶವೇ ಭಯಪಡುವಂತಹ ವಿಚಾರ. ಇಲ್ಲಿ ನಡೆದ ಭದ್ರತಾ ಲೋಪದ ವಿಚಾರ ಇಡೀ ದೇಶವೇ ಆತಂಕ ಪಡುವಂಥದ್ದು. ಈ ವಿಚಾರವಾಗಿ ಲಾಯರ್ಸ್ ವಾಯ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿತ್ತು. ಸಿಕೆಐ ಎನ್ ವಿ ರಮಣ್, ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಹಿಮಾ ಕೋಹ್ಲಿ ನೇತೃತ್ವದಲ್ಲಿ ಈ ಪ್ರಕರಣದ ವಿಚಾರಣೆ ಸಹ ನಡೆಯಿತು. ಅರ್ಜಿದಾರರ ನಡುವೆ ಮಣೀಂದರ್ ಸಿಂಗ್ ಅವರು ಇಂದು ಗಂಭೀರವಾದ ವಿಚಾರ ಇದು, ನ್ಯಾಯಾಲಯದ ಎದುರು ವಿಚಾರಣೆ ನಡೆಯಬೇಕು ಎಂದು ವಾದ ಮಾಡಿದರು. ಮುಂದಿನ ಸೋಮವಾರದವರೆಗೂ ಇದರ ಬಗ್ಗೆ ಯಾವುದೇ ವಿಚಾರಣೆ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸೋಮವಾರ ಜನವರಿ 11ರಂದು ಇದರ ಬಗ್ಗೆ ವಿಚಾರಣೆ ನಡೆಯಲಿದ್ದು ಲೋಪದೋಷಗಳಿಗೆ ಕಾರಣ ಏನು ಎಂದು ತನಿಖೆ ಆಗಲಿದೆ. ತನಿಖೆಗೆ ಎಲ್ಲ ಸಿದ್ಧತೆ ನಡೆಯುವ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಪ್ರಧಾನಿಯವರು ಪಂಜಾಬ್ಗೆ ಹೋದಾಗ ನಡೆಯಬಾರದ ಘಟನೆ ನಡೆಯಿತು. ಇದಕ್ಕೆ ಕಾರಣ ಯಾರು? ಪ್ರಧಾನಿಯವರ ಮೇಲೆ ಈ ರೀತಿ ಸಂಚು ನಡೆದಿದ್ದಾದರೂ ಯಾಕೆ? ಪರಿಸ್ಥಿತಿಯ ತೀವ್ರತೆ ಗೊತ್ತಿದ್ದರೂ ಪಂಜಾಬ್ ಸರ್ಕಾರ ಈ ರೀತಿ ಮಾಡಿದ್ದು ದೊಡ್ಡ ತಪ್ಪು ಎಂದು ಬಿಜೆಪಿ ನಾಯಕರು ಹೇಳಿದರೆ, ಪಂಜಾಬ್ ಸರ್ಕಾರ ಇದು ಅಚಾನಕ್ಕಾಗಿ ನಡೆದಿದ್ದು ಎಂದು ಹೇಳುತ್ತಿದೆ. ಆದರೆ ಇದೇ ಸಮಯಕ್ಕೆ ಈ ವಿಡಿಯೋ ಸಹ ವೈರಲ್ ಆಗಿದೆ. ಈ ವಿಡಿಯೋ ನೋಡಿ ಮೋದಿಯವರ ಮೇಲೆ ಅಟ್ಯಾಕ್ ಮಾಡುವ ಪ್ಲಾನ್ ಆಗಿತ್ತ, ಅಥವಾ ಪ್ಲಾನ್ ಮಾಡಿಯೇ ಈ ರೀತಿಯ ಆನಿಮೇಟೆಡ್ ವಿಡಿಯೋ ಮಾಡಿದ್ರ ಎನ್ನುವ ಅನುಮಾನ ಎಲ್ಲರಲ್ಲೂ ಮೂಡಿದೆ. ಡಿಸೆಂಬರ್ 3, 2020ರಲ್ಲಿ ಅಪ್ಲೋಡ್ ಆಗಿರುವ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಯಾರು? ಈ ವಿಡಿಯೋ ಮಾಡಿದ್ದು ಯಾರು? ಈ ಪ್ರಶ್ನೆಗಳನ್ನು ಹುಡುಕುತ್ತಾ ಹೋದರೆ ಸಿಗುವ ಉತ್ತರವೇ ಬೇರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಆದ ಭದ್ರತಾ ಲೋಪ ಎಲ್ಲರಿಗೂ ಭಯ ಆಗುವ ಹಾಗೆ ಮಾಡಿತು. ಹಿಂದೆಂದೂ ಈ ರೀತಿಯ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿರಲಿಲ್ಲ. ಈ ಘಟನೆ ನಿಜಕ್ಕೂ ಇಡೀ ಭಾರತಕ್ಕೆ ಭಯ ಹುಟ್ಟಿಸಿತ್ತು. ಈ ಘಟನೆ ನಡೆದ 3 ದಿನಕ್ಕೆ ಇದರ ಪ್ಲಾನ್ನಂತೆಯೇ ಇರುವ ಈ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಬಗ್ಗೆ ಮತ್ತು ಈ ಘಟನೆ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಾಗಬೇಕು ಅಂದರೆ ಸುಪ್ರೀಂ ಕೋರ್ಟ್ ತನಿಖೆ ನಡೆಸಿ ತೀರ್ಪು ಕೊಡುವವರೆಗೂ ಎಲ್ಲರೂ ಕಾಯಲೇಬೇಕು. ಅಲ್ಲಿಯವರೆಗೂ ಎಲ್ಲವೂ ಗುಪ್ತವಾಗಿದೆ. ಇಂತಹ ಮತ್ತಷ್ಟು ಉಪಯುಕ್ತ ಹಾಗೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾಗಿದ್ದಲ್ಲಿ ಇದನ್ನು ತಪ್ಪದೇ ಲೈಕ್ ಮಾಡಿ.